Hello everyone, welcome back to my channel. Manena neatagi organize agi itkolodu hagene chennagi decor madodandre nange tumbane ishta. So ivattin video dalli naavu namma living room anna yav tara makeover madidivi anta torustaa idivi. Modlige naavu living room alliro ella vastugalanna onnondagi remove maartaa idivi. Living room makeover ge naavu kelavondu nammalli already iro vastugalanna use madidivi. ಹಾಗೆ ಇನ್ನು ಕೆಲವೊಂದು ವಸ್ತುಗಳನ್ನು ಆನ್ಲೈನಲ್ಲಿ ಬೈ ಮಾಡಿರೋದು ಆನ್ಲೈನಲ್ಲಿ ಬೈ ಮಾಡಿರೋ ವಸ್ತುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ಬೇಕಾಗಿದ್ದಲ್ಲಿ ಚೆಕ್ ಮಾಡ್ಕೋಬೋದು ಸೊ ಮೊದಲಿಗೆ ನಾವು ಕರ್ಟನನ್ನು ಚೇಂಜ್ ಮಾಡ್ತಾ ಇದ್ದೀವಿ ಮುಂಚೆ ಇದ್ದಿದ್ದ ಕರ್ಟನು ತುಂಬ ಹಳೆಯದು ಆಲ್ಮೋಸ್ಟ್ 6 ಇಯರ್ಸಿಂದ ನಾವು ಯೂಸ್ ಮಾಡ್ತಾ ಇದ್ವಿ ಅದಕ್ಕೆ ಬೇರೆ ಕರ್ಟನ್ ತೊಗೊಂಡಿದ್ದೀವಿ ಇದರಲ್ಲಿ 3 ಪೀಸ್ ಬರುತ್ತೆ ಇದನ್ನು ನಾನು ಆನ್ಲೈನಲ್ಲಿ ಬೈ ಮಾಡಿರೋದು ನೆಕ್ಸ್ಟ್ ನಾವಿಲ್ಲಿ ಟಿ ವಿ ಯೂನಿಟನ್ನು ಡೆಕೋರೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಏನನ್ನು ಇಟ್ಬಿಟ್ಟು ಡೆಕೋರೇಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಪಕ್ಕನೆ ಹೊಳೆದಿದ್ದು ನನ್ನ ಮಗಳಿಗೆ ಬಂದಿರೋದು ಪ್ರೈಸ್ಗಳು ಸೊ ಅದನ್ನೇ ನೀಟಾಗಿ ಇಡ್ತಾ ಇದ್ದೀವಿ ಇನ್ನು ಬುದ್ಧನ್ ಸ್ಟ್ಯಾಚ್ಯೂ ಅಕ್ಕಪಕ್ಕ ಎರಡು ಆರ್ಟಿಫಿಷಿಯಲ್ ಫ್ಲವರನ್ನು ಇಡ್ತಾ ಇದ್ದೀವಿ ಹಾಗೆಯೇ ಎರಡು ಆರ್ಟಿಫಿಷಿಯಲ್ ಪ್ಲಾಂಟ್ ಕೂಡ ಇಡ್ತಾ ಇದ್ದೀವಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಒಂದು ಟ್ರೇ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪುಟ್ಟ ಬುದ್ಧನ ವಿಗ್ರಹ ಒಂದು ಕ್ರಿಸ್ಟಲ್ ಮನಿ ಟ್ರೀ ಹಾಗೆಯೇ ಒಂದು ಎಲ್ ಇ ಡಿ ಕ್ಯಾಂಡಲನ್ನು ಇಟ್ಟಿದ್ದೀವಿ ರೈಟ್ ಸೈಡ್ ಕಾರ್ನರಲ್ಲಿ ಒಂದು ಮಣ್ಣಿನ ಲ್ಯಾಂಪು ಹಾಗೆಯೇ ಒಂದು ಬುದ್ಧನ ವಿಗ್ರಹನ ಇಟ್ಟಿದ್ದೀವಿ ಟಿ ವಿ ಯೂನಿಟ್ ಪಕ್ಕದಲ್ಲೇ ಇನ್ನೊಂದು ವಿಂಡೋ ಇದೆ ಅದಕ್ಕೂ ಅಷ್ಟೇ ಸೇಮ್ ಕಲರ್ ಕರ್ಟನ್ ಹಾಕ್ತಾ ಇದ್ದೀವಿ ಈ ರೂಮ್ಗೆ ಪಿಂಕ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಈ ಕರ್ಟನನ್ನು ತೊಗೊಂಡಿರೋದು ಈ ವಿಂಡೋ ಮುಂದ್ಗಡೆ ಒಂದು ಕಾರ್ಪೆಟ್ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ವಿಂಗನ್ನು ಇಡ್ತಾ ಇದ್ದೀವಿ ಆ್ಯಕ್ಚುಲಿ ಈ ಸ್ವಿಂಗ್ ನಮ್ಮ ಬೆಡ್ರೂಮಲ್ಲಿತ್ತು ಅಲ್ಲಿ ಜಾಗ ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂತ ಅದನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಇದನ್ನು ನನ್ನ ಮಗಳಿಗೆ ಬರ್ಡೇಗೆ ಅಂತ ಅವಳ ತಾತ ಗಿಫ್ಟ್ ಮಾಡಿರೋದು ಇದರ ಒಪೋಸಿಟ್ ಗೋಡೆಗೆ ನಾವು ಒಂದು ರಾಧಾಕೃಷ್ಣನ ಫೋಟೋ ಹಾಕ್ತಾ ಇದ್ದೀವಿ ಅದ್ರ ಪಕ್ಕದಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಒಂದು ಕೀ ಹೋಲ್ಡರನ್ನು ಹಾಕ್ತಾ ಇದ್ದೀವಿ ಇದನ್ನೂ ಅಷ್ಟೇ ನಾನು ಆನ್ಲೈನಲ್ಲಿ ಬೈ ಮಾಡಿರೋದು ಹಾಗೆಯೇ ರಾಧಾಕೃಷ್ಣನ್ ಫೋಟೋಗೆ ಒಂದು ಆರ್ಟಿಫಿಷಿಯಲ್ ಬಳ್ಳಿ ಹಾಕಿ ಡೆಕೋರ್ ಮಾಡ್ತಾ ಇದ್ದೀವಿ ಇನ್ನು ಕೆಲವೊಂದು ವಾಲ್ ಹ್ಯಾಂಗಿಂಗ್ಗಳನ್ನು ನಾವಿಲ್ಲಿ ಡೆಕೋರೇಟ್ ಪರ್ಪಸ್ಗಂತ ಯೂಸ್ ಮಾಡ್ತಾ ಇದ್ದೀವಿ ಹಾಗೆಯೇ ಎಲ್ಲ ಐಟಮ್ಗಳನ್ನು ಹ್ಯಾಂಗ್ ಮಾಡೋಕ್ಕೆ ನಾವಿಲ್ಲಿ ಕಮಾಂಡ್ ಹುಕ್ಸನ್ನು ಯೂಸ್ ಮಾಡಿದ್ದೀವಿ ದೇವ್ರ ಕೋಣೆ ಪಕ್ಕದಲ್ಲಿ ಒಂದು ಕ್ಯಾಂಡಲ್ ಹೋಲ್ಡರನ್ನು ಹಾಕ್ತಾ ಇದ್ದೀವಿ ಇದು ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಲುಕ್ ಕೊಡುತ್ತೆ ಇನ್ನು ಕರ್ಟನ್ ರಾಡ್ಗೆ ಒಂದು ಹ್ಯಾಂಗಿಂಗ್ ಬೆಲ್ಲನ್ನು ಹಾಕ್ತಾ ಇದ್ದೀವಿ ಇದು ಬ್ರಾಸ್ದು ಲಾಸ್ಟ್ ಟೈಮ್ ಊರಿಗೆ ಹೋಗಿರುವಾಗ ಬೈ ಮಾಡಿರೋದು ಈ ಕಡೆ ಕರ್ಟನ್ಗೂ ಅಷ್ಟೇ ಒಂದು ಹ್ಯಾಂಗಿಂಗ್ ಬೆಲ್ಲನ್ನು ಹಾಕ್ತಾ ಇದ್ದೀವಿ ಇದು ಎಂಟ್ರೆನ್ಸ್ ಹತ್ರ ಬರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರ ಇನ್ನೊಂದು ಸೈಡಲ್ಲಿ ಒಂದು ವಿಂಡ್ ಚೈಮನ್ನು ಹಾಕ್ತಾ ಇದ್ದೀವಿ ಹಾಗೆಯೇ ಈ ಥರ ಬಳ್ಳಿಗಳನ್ನು ನಾವು ಎಲ್ಲಿ ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಾರ್ನರ್ ಗೋಡೆಯಲ್ಲಿ ಚಿಕ್ಕ ಚಿಕ್ಕ ವಾಲ್ ಫೋಟೋಗಳನ್ನು ಹಾಕ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ಬೋದು ಎರಡು ಚೇರನ್ನು ಈ ವಿಂಡೋ ಹತ್ತಿರ ಇಡ್ತಾ ಇದ್ದೀವಿ ಇದೂ ಅಷ್ಟೇ ನಮ್ಮ ಬೆಡ್ರೂಮಲ್ಲಿತ್ತು ಇದನ್ನು ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಂಡಿದ್ದೀವಿ ಮಧ್ಯದಲ್ಲಿ ಒಂದು ಚಿಕ್ಕ ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಗಣೇಶನ ವಿಗ್ರಹನ ಇಟ್ಟಿದ್ದೀವಿ ಇದು ನಮ್ಮ ಮದುವೆಗೆ ಗಿಫ್ಟ್ ಬಂದಿರೋದು ಇದು ಜರ್ಮನ್ ಸಿಲ್ವರಿಂದ ಮಾಡಿರೋದು ಇಷ್ಟು ವರ್ಷ ಆದರೂ ಕಲರ್ ಸ್ವಲ್ಪನೂ ಚೇಂಜ್ ಆಗಿಲ್ಲ ನೀವು ಚಿಕ್ಕಮಗಳೂರು ಕಡೆ ಹೋದಾಗ ರೋಡ್ ಸೈಡಲ್ಲಿ ಈ ಥರ ಕಾಫಿ ಗಿಡದಿಂದ ಮಾಡಿರೋ ಡೆಕೊರೇಟಿವ್ ಪೀಸ್ಗಳನ್ನು ಇಟ್ಟಿರ್ತಾರೆ ಸೊ 3 ಇಯರ್ಸ್ ಬ್ಯಾಕು ನಾವು ಚಿಕ್ಕಮಗಳೂರಿಗೆ ಹೋದಾಗ ಇದನ್ನು ತೊಗೊಂಡಿದ್ವಿ ಇದ್ರ ಮೇಲೆ ಒಂದು ಯೆಲ್ಲೋ ಕಲರ್ ಫ್ಲವರ್ ವೇಸನ್ನು ಇಟ್ಬಿಟ್ಟು ಡೆಕೋರ್ ಮಾಡ್ತಾ ಇದ್ದೀವಿ ಸೋಫಾದ ಮೇಲೂ ಅಷ್ಟೇ ಚಿಕ್ಕ ಚಿಕ್ಕ ಪಿಲ್ಲೋಗಳನ್ನು ಇಡ್ತಾ ಇದ್ದೀವಿ ಇದರ ಪಕ್ಕದಲ್ಲೇ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಇದನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಆದ್ದರಿಂದ ಇದನ್ನು ಡೆಕೋರೇಟ್ ಮಾಡೋಣ ಅಂತ ಇದರಲ್ಲಿ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡದೇ ಇರುವಂತಹ ದೇವರ ದೀಪಗಳನ್ನು ಇಟ್ಟು ಡೆಕೋರ್ ಮಾಡ್ತಾ ಇದ್ದೀವಿ ಕೊನೆಯದಾಗಿ ಟೇಬಲ್ಗೆ ಕವರ್ ಹಾಕಿದರೆ ನಮ್ಮ ಮೇಕ್ಓವರ್ ಕಂಪ್ಲೀಟ್ ಆಗುತ್ತೆ ಸೊ ಬನ್ನಿ ಫೈನಲ್ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬರೋಣ